ನಮಸ್ಕಾರ, ಮಾಸ್ ಟಿವಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸರಳ ರೇಖಾತ್ಮಕ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಒಂದು ಲೆಕ್ಕವನ್ನು ನೋಡೋಣ. ಲೆಕ್ಕ ಹೀಗಿದೆ. ಬೈಚುಂಗನ ಅಪ್ಪ ಬೈಚುಂಗನ ಅಜ್ಜನಿಗಿಂತ 26 ವರ್ಷ ಚಿಕ್ಕವನು ಮತ್ತು ಬೈಚುಂಗನಿಗಿಂತ 29 ವರ್ಷ ದೊಡ್ಡವನು. ಮೂವರ ವಯಸ್ಸುಗಳ ಮೊತ್ತ 135 ವರ್ಷಗಳು. ಹಾಗಾದರೆ ಪ್ರತಿಯೊಬ್ಬರ ವಯಸ್ಸೆಷ್ಟು? ಈಗ ಲೆಕ್ಕದ ಪರಿಹಾರವನ್ನು ನೋಡೋಣ. ಬೈಚುಂಗನ ಅಪ್ಪನ ವಯಸ್ಸು ಈಕ್ವಲ್ಸ್ ಟು ಎಕ್ಸ್ ಆಗಿರಲಿ. ಬೈಚುಂಗನ ಅಪ್ಪನು ಬೈಚುಂಗನ ಅಜ್ಜನಿಗಿಂತ 26 ವರ್ಷ ಚಿಕ್ಕವನು. ಅಂದರೆ ಬೈಚುಂಗನ ಅಜ್ಜ ಬೈಚುಂಗನ ಅಪ್ಪನಿಗಿಂತ 26 ವರ್ಷ ದೊಡ್ಡವರು. ಆದ್ದರಿಂದ ಬೈಚುಂಗನ ಅಜ್ಜನ ವಯಸ್ಸು ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 26. ಎಕ್ಸ್ ಅಂದರೆ ಬೈಚುಂಗನ ಅಪ್ಪನ ವಯಸ್ಸು, ಅವರಿಗಿಂತ 26 ವರ್ಷ ದೊಡ್ಡವರು, ಹಾಗಾಗಿ ಎಕ್ಸ್ ಪ್ಲಸ್ 26 ವರ್ಷಗಳು. ಈಗ ಬೈಚುಂಗನ ವಯಸ್ಸು. ಬೈಚುಂಗನು ಬೈಚುಂಗನ ಅಪ್ಪನಿಗಿಂತ 29 ವರ್ಷ ಚಿಕ್ಕವನು. ದೇರ್ಫೋರ್ ಬೈಚುಂಗನ ವಯಸ್ಸು ಈಕ್ವಲ್ಸ್ ಟು ಎಕ್ಸ್ ಮೈನಸ್ 29. ಎಕ್ಸ್ ಅಂದರೆ ಬೈಚುಂಗನ ಅಪ್ಪನ ವಯಸ್ಸು. ಇವರ ಮೂವರ ವಯಸ್ಸುಗಳ ಮೊತ್ತ 135 ವರ್ಷಗಳು. ಆದ್ದರಿಂದ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 26 ಪ್ಲಸ್ ಎಕ್ಸ್ ಮೈನಸ್ 29 ಈಕ್ವಲ್ಸ್ ಟು 135 ವರ್ಷಗಳು. ಈಗ ಬ್ರಾಕೆಟನ್ನು ಓಪನ್ ಮಾಡಿದ್ರೆ, ಅಂದರೆ ಬ್ರಾಕೆಟ್ನ ಮುಂದಿನ ಚಿಹ್ನೆಗಳಿಂದ ಗುಣಿಸಬೇಕು. ಈಗ 3 ಎಕ್ಸ್ಗಳಿದೆ. 3 ಎಕ್ಸ್ ಪ್ಲಸ್ 26 ಮೈನಸ್ 29 ಮೊತ್ತ ಮೈನಸ್ 3 ಆಗುತ್ತೆ, ಈಕ್ವಲ್ಸ್ ಟು 135. 3 ಎಕ್ಸ್ ಈಕ್ವಲ್ಸ್ ಟು 135 ಮೈನಸ್ 3 ಬಲಗಡೆಗೆ ವರ್ಗಾಯಿಸಿದಾಗ ಪ್ಲಸ್ 3. 3 ಎಕ್ಸ್ ಈಕ್ವಲ್ಸ್ ಟು 138. ಎಕ್ಸ್ ಈಕ್ವಲ್ಸ್ ಟು 138 ಭಾಗಿಸು 3 ಆಗುತ್ತೆ. 138 3 ಭಾಗಿಸಿದಾಗ 46 ವರ್ಷಗಳು. ಅಂದರೆ ಬೈಚುಂಗನ ಅಪ್ಪನ ವಯಸ್ಸು 46 ವರ್ಷಗಳು. ದೇರ್ಫೋರ್ ಈಗ ಬೈಚುಂಗನ ಅಜ್ಜನ ವಯಸ್ಸು ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 26. ಅಂದರೆ 46 ಪ್ಲಸ್ 26 ಈಕ್ವಲ್ಸ್ ಟು 72 ವರ್ಷಗಳು. ಈಗ ಬೈಚುಂಗನ ವಯಸ್ಸು ಈಕ್ವಲ್ಸ್ ಟು ಎಕ್ಸ್ ಮೈನಸ್ 29. ಅಂದರೆ 46 ಮೈನಸ್ 29 ಈಕ್ವಲ್ಸ್ ಟು 17 ವರ್ಷಗಳು. ಈಗ ನಾವು ಕಂಡುಹಿಡಿದಿರುವ ಉತ್ತರಗಳನ್ನು ತಾಳೆ ನೋಡೋಣ. ಬೈಚುಂಗನ ಅಪ್ಪನ ವಯಸ್ಸು 46, ಬೈಚುಂಗನ ಅಜ್ಜನ ವಯಸ್ಸು 72, ಬೈಚುಂಗನ ವಯಸ್ಸು 17. ಈ 3 ವಯಸ್ಸುಗಳನ್ನು ಕೂಡಿದ್ರೆ ನಮಗೆ 135 ವರ್ಷಗಳು ಬರ್ತಾ ಇದೆ. ಹಾಗಾಗಿ ನಾವು ಕಂಡುಹಿಡಿದಿರುವ ಉತ್ತರ ಸರಿಯಾಗಿದೆ. ಧನ್ಯವಾದಗಳು.